ನಮಸ್ಕಾರ, ಜರ್ನಿ ಆಫ್ ಧೀರ ಸಮ್ರಾಟ್ಗೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಇಂಚರ ಭರತ್ರಾಜ್. ಚಿತ್ರೀಕರಣ ಆಗಿರೋ ಒಂದು ಸಿನಿಮಾವನ್ನು ತೆರೆ ಮೇಲೆ ತೋರಿಸೋದ್ರಲ್ಲಿ ಇವರ ಪಾತ್ರ ತುಂಬ ಮುಖ್ಯ ಆಗುತ್ತೆ. ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಗೊತ್ತಿರುತ್ತೆ ಅನಿಸುತ್ತೆ. ಧೀರ ಸಾಮ್ರಾಟ್ ಚಿತ್ರದ ಸಂಕಲನಕಾರರು, ಎಡಿಟರ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಸತೀಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ಕಾರ, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ, ನೀವು? ಸೂಪರ್. ಧೀರ ಸಾಮ್ರಾಟ್ ಜರ್ನಿ ಬಗ್ಗೆ ಏನು ಹೇಳ್ತೀರಾ? ಧೀರ ಸಾಮ್ರಾಟ್ ಜರ್ನಿ ಬಗ್ಗೆ ಹೇಳಬೇಕಂದ್ರೆ ನಾನು ಫಸ್ಟು ಪವನ್ ಸರ್ ಬಗ್ಗೆ ಹೇಳಬೇಕು. ಪವನ್ ಸರ್ ನನಗೆ ಆಲ್ಮೋಸ್ಟ್ ಒಂದು 11 ಇಯರ್ಸಿಂದ ಪರಿಚಯ. ಸೊ ಆವಾಗ ಅವ್ರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ, ಈ ಅವ್ರ ಲೀಡಾಗಿ. ಅನ್ಫಾರ್ಚುನೇಟ್ಲಿ ಸಿನಿಮಾ ಬಾಕ್ಸಲ್ಲೇ ಇದೆ. ಸೊ ಮೇ ಬಿ ಆ ಸಿನಿಮಾ ಏನಾದ್ರು ಬಂದಿದ್ದರೆ ಇವತ್ತು ಅವ್ರದ್ದು ಕೆರಿಯರ್ ಆಗಿರ್ಬೋದು, ಅವ್ರ ಟ್ಯಾಲೆಂಟು ಎಲ್ಲ ಬೇರೆ ಕಡೆನೇ ಇರ್ತಾಯಿತ್ತು. ಬಟ್ ಇದು ಸೆಕೆಂಡ್ ಆಪರ್ಚುನಿಟಿ. ಸೊ ಆ ಸೆಕೆಂಡ್ ಆಪರ್ಚುನಿಟಿಯಲ್ಲಿ ಧೀರ ಸಾಮ್ರಾಟ್ ಏನು ಪವನ್ ಸರ್ ಮಾಡಿದಾರೋ ತುಂಬ ಡೆವಲಪ್ ಆಗಿದೆ. ಓಕೆ, ಸೊ ಚಿತ್ರದೊಂದಿಗೆ, ಚಿತ್ರತಂಡದೊಂದಿಗೆ ನಿಮ್ಮ ಜರ್ನಿ ಹೇಗಿತ್ತು? ಪ್ರೀ ಪ್ರೊಡಕ್ಷನಿಂದನೇ ಡೆವಲಪ್ ಆಗಿದೆ, ಶೂಟ್ಸ್ಗೆಲ್ಲ ಹೋಗ್ತಿದೆ. ಸೊ ಇಡೀ ಟೀಮಲ್ಲಿ ಎಲ್ಲರ ಹತ್ರನೂ ಆ ಎನರ್ಜಿ ಇತ್ತು. ಸೊ ಪವನ್ ಸರ್ದು ಏನಂದರೆ ವರ್ಕ್ ಮಾಡೋದು ಸ್ವಲ್ಪ ಈಸಿನೇ, ಅಂದರೆ ಪರ್ಫೆಕ್ಷನ್ ಆಗಿದ್ದರೆ. ಪರ್ಫೆಕ್ಷನ್ ಆಗಿಲ್ಲ ಅಂದರೆ ಅಪ್ಪ ಏನು ಇವ್ರ ಜೊತೆ ವರ್ಕ್ ಮಾಡೋದೇ ಬೇಡ ಅನಿಸುತ್ತೆ. ಸೊ ಹಂಗೆ ಪವನ್ ಸರ್ದು ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್. ಓಕೆ, ನಿಮ್ಮ ಕರಿಯರ್ನಲ್ಲಿ ಧೀರ ಸಾಮ್ರಾಟ್ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿ? ಧೀರ ಸಾಮ್ರಾಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇದರಲ್ಲಿ ನನ್ನ ಕೆರಿಯರ್ ತುಂಬ ಇದೆ. ಬಿಕಾಸ್ ಧೀರ ಸಾಮ್ರಾಟ್ ಕಮರ್ಷಿಯಲ್ ಸಿನಿಮಾ ಹೌದು, ಬಟ್ ಒಳ್ಳೆ ಕಂಟೆಂಟ್ ಸಿನಿಮಾ. ಅದರಲ್ಲಿ ತುಂಬ ವಿಷಯಗಳಿದೆ. ವಿಷಯಗಳು ಏನಂದರೆ ನೀವು ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಒಂದು ಫ್ರೆಂಡ್ಶಿಪ್ಪಿಂದ ಓಪನ್ ಆಗುತ್ತೆ, ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ ಆಗುತ್ತೆ, ಹಾರರ್ ಬರುತ್ತೆ, ಎಂಡ್ ಬರೋ ಅಷ್ಟೊತ್ತಲ್ಲಿ ಒಂದು ಕಂಟೆಂಟ್ ಚೇಂಜ್ ಆಗಿರುತ್ತೆ. ಸೊ ಆ ಕಂಟೆಂಟ್ನ ಒಂದು ಗ್ರಿಪ್ಪಿಂಗ್ ಇಟ್ಕೊಳ್ಳೋದು ತುಂಬ ಕಷ್ಟ ಆಯಿತು ನನಗೆ ಸ್ಟೋರಿ. ಸೊ ಎಡಿಟ್ ಮಾಡಿದಾಗ ಸೊ ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ ಸ್ಕ್ರೀನ್ ಪ್ಲೇ. ಒಂದು 3 ಅವರ್ಸ್ ಸಿನಿಮಾನ 2 ಅವರ್ಸ್ ನಿಲ್ಲಿಸ್ಬೇಕು ಅಂದರೆ ತುಂಬ ಚಾಲೆಂಜಿಂಗ್ ಇತ್ತು. ಸೊ ಅದು ಪವನ್ ಸರ್ ಇರೋದ್ರಿಂದ ನನಗೆ ಈಸಿ ವರ್ಕಿಂಗ್. ಓಕೆ, ಸೊ ಎಲ್ಲರನ್ನೂ ಕರೆಕ್ಟಾಗಿ ತೆರೆ ಮೇಲೆ ತೋರಿಸಿದ್ದೀರಾ. ನನ್ನ ಕತ್ರಿ ಕೆಲಸದಲ್ಲಿ ನನ್ನೇ ಯಾಕೆ ತೆಗ್ದಿದ್ದೀರಾ, ನನ್ನನ್ನು ಯಾಕೆ ತೆಗ್ದು ಬಿಡಿದ್ದೀರಾ, ನನ್ನ ಸ್ಕ್ರೀನಲ್ಲಿ ಕಾಣಿಸ್ತಿಲ್ಲ ಅಂತ ಯಾರು ಕಂಪ್ಲೇಂಟ್ ಮಾಡ್ಲತ್ತಾನೆ? ಸ್ಟೋರಿಗೆ ಏನು ಬೇಕೋ ಅದು ಮಾಡಿದ್ದೀನಿ, ಬಟ್ ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಅದು ಅನಿಸ್ಬೋದೇನೋ. ಇಲ್ಲ, ಜೋಕ್ಸ್ ಅ ಪಾರ್ಟ್, ಆ್ಯಕ್ಚುಲಿ ಯಾಕೆ ಹೇಳಿದೆ ಅಂತಂದರೆ ಈ ಕೆಲಸ ಆನ್ ದಿ ಟೇಬಲ್ ಎಷ್ಟು ಸುಲಭ ಅಥವಾ ಎಷ್ಟು ಕಷ್ಟ ಆಗಿತ್ತು ಅಂತ ನನ್ನ ಪ್ರಶ್ನೆ ಆಗಿತ್ತು. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ನ ಚಿತ್ರೀಕರಣ ಆದಮೇಲೆ ಎಡಿಟ್ ಮಾಡೋದು ಈಸ್ ಆಲ್ಮೋಸ್ಟ್ ಲೈಕ್ ಒಂದು ಹಾರ್ಟ್ ಆಫ್ ದ ಇದು ಅಂತಲೇ ಹೇಳ್ಬೋದು ಕೆಲಸ. ಸೊ ಎಷ್ಟು ಕಷ್ಟ ಆಗಿತ್ತು ಅಥವಾ ಎಷ್ಟು ಈಸಿ ಆಯಿತು ಅಂತ ಹೇಳಿ? ಈಸಿ ಏನು ಕಷ್ಟ ಅಂದರೆ ನನಗೆ ಶೂಟಿಂಗ್ ಹೋಗ್ತಿದ್ದೆ, ಸ್ಕ್ರಿಪ್ಟ್ ಎಲ್ಲ ಗೊತ್ತಿತ್ತು. ಸೊ ಅದರಲ್ಲಿ ಕಷ್ಟ ಅಂತ ನಿಂಗೆ ಅನಿಸಿರಲಿಲ್ಲ. ಬಟ್ ಸಿಸ್ಟರ್ ಟೇಬಲ್ಗೆ ಬಂದಾಗ ಒಂದು ಸತಿ ಸ್ಕ್ರೀನ್ ಪ್ಲೇ ನೋಡಿದಾಗ ನನಗೆ ಅಲ್ಲಿ ಚೇಂಜಸ್ ಬೇಕು ಅನ್ನಿಸ್ತಾ ಇತ್ತು. ಯಾಕಂದರೆ ಸ್ಕ್ರೀನ್ ಪ್ಲೇ ನಾವು ವರ್ಕ್ ಮಾಡಿದ್ದು ಬೇರೆ, ಎಡಿಟ್ ಆಗಿದ್ದು ಬೇರೆ, ಶೂಟ್ ಆಗಿದ್ದು ಬೇರೆ. ಸೊ ಅಲ್ಲಿಗೆ ನನಗೆ ಸ್ಕ್ರೀನ್ ಪ್ಲೇಲಿ ಚೇಂಜಸ್ ತುಂಬ ಕಾಣಿಸ್ತಾ ಇತ್ತು. ಸೊ ಸ್ಕ್ರೀನ್ ಪ್ಲೇ ಎಲ್ಲ ಚೇಂಜ್ ಮಾಡಿದ್ವಿ. ಸೊ ಅದು ಪವನ್ ಸರ್ಗೆ ಅದು ತುಂಬ ಇಷ್ಟ ಆಯಿತು, ಅಂದರೆ ಅವ್ರಿಗೆ ವರ್ಕ್ ಇಷ್ಟ ಆಯಿತು ಅಂದಮೇಲೆ ಅವರು ಸೆಕೆಂಡ್ ಆಪ್ಷನ್ಗೆ ಹೋಗೋದೇ ಇಲ್ಲ, ಲಾಕ್ ಮಾಡಿಬಿಡ್ತಾರೆ. ಸೊ ಅದರಿಂದ ಒಂಚೂರು ಇದು ಥ್ರಿಲ್ಲರ್ ಇತ್ತು, ಸಸ್ಪೆನ್ಸ್ ಇದೆ, ಕಮರ್ಷಿಯಲ್ ಇದೆ, ಕಂಟೆಂಟ್ ಇದೆ, ಇಷ್ಟರ ಮೇಲೂ ನಾವು ಗ್ರಿಪ್ ಇಟ್ಕೊಂಡು ಕೂತ್ಕೋಬೇಕಾಗುತ್ತೆ. ಓಕೆ, ಸೊ ಆನ್ ದ ಸೆಟ್ ನಾವು ಆಲ್ರೆಡಿ ಮಾತಾಡಿರೋ ಹಾಗೆ ನೀವು ನಿರ್ದೇಶಕರಾಗಿರ್ಬೋದು ಅಥವಾ ನಿರ್ಮಾಪಕರು ಗುರುಬಂಡಿ ಸರ್ ಆಗಿರ್ಬೋದು ಸಾಕಷ್ಟು ಡಿಸ್ಕಷನ್ಸ್ ಮಾಡ್ತಿದ್ರಿ ಸಿನಿಮಾ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂಥೇಳಿ. ಸೊ ಸಿನಿಮಾ ಶುರುವಾದಾಗಿಂದ ಅಂತ ತೊಗೊಂಡ್ರೆ ಇವಾಗವರೆಗೆ ಆ ಬಾಂಡಿಂಗ್ ನಿಮಗೆ ಹೇಗೆ ಬೆಳೀತಾ ಹೋಯಿತು ಅಂತ ಹೇಳಿ. ಅಂದರೆ ಅದೇ ಪವನ್ ಸರ್ ಜೊತೆ ವರ್ಕ್ ಇದು ತುಂಬ ವರ್ಷದಿಂದ ಪರಿಚಯ ಆಗಿರೋದ್ರಿಂದ ನನಗೆ ಇದಿತ್ತು, ಫ್ರೀಡಮ್ ಇತ್ತು. ನಾನು ಏನು ಬೇಕಾದ್ರೂ ಹೇಳ್ಬೋದು, ಸರ್ ಇದು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದಾಗಿತ್ತು. ಸೊ ಅದನ್ನು ತೊಗೊತಾಯಿದ್ರು. ಸೊ ಗುರುಬಂಡಿ ಸರ್ ಅಷ್ಟೇ ನಂಗೆ ಪವನ್ ಸರಿಂದ ಪರಿಚಯ. ನಾವು ಡಿಸ್ಕಷನ್ ಮಾಡಬೇಕಾರೆ ಬಂಡಿ ಸರು ಗುರುಬಂಡಿ ಸರು ಜೊತೆಯಲ್ಲೇ ಇರ್ತಾಯಿದ್ರು. ಸೊ ಅಡ್ವೈಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ರು. ಮತ್ತು ಪವನ್ ಸರ್ದು ಅದೊಂದು ನನಗೆ ಇಷ್ಟವಾದ ಕ್ವಾಲಿಟಿ. ಕರೆಕ್ಟ್ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಅವ್ರು ಅದನ್ನ ಅನಲೈಸ್ ಮಾಡಿ ಅದನ್ನ ಒಪ್ಕೋತಾರೆ. ಓಕೆ, ಸೊ ಈಗ ಧೀರ ಸಾಮ್ರಾಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಕನ್ನಡ ಪ್ರೇಕ್ಷಕರು ಸಿನಿಮಾ ನೋಡಬೇಕು ಅನ್ನೋದಾದರೆ ಏನು ಹೇಳ್ತೀರಾ ಸಿನಿಮಾ ಪ್ರೇಕ್ಷಕರಿಗೆ? ಧೀರ ಸಾಮ್ರಾಟ್ ಅಂದರೆ ಆ್ಯಕ್ಚುಲಿ ಒಬ್ಬ ಪ್ರೇಕ್ಷಕ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದಾಗ ಫಸ್ಟ್ ನೋಡೋದು ಒಂದು ಫ್ರೆಂಡ್ಶಿಪ್ ಹೋಗ್ತಾ ಇರುತ್ತೆ. ಓಕೆ, ನಾರ್ಮಲ್ ಫ್ರೆಂಡ್ಶಿಪ್ ಅನ್ಕೊತಾ ಇರ್ತಾರೆ, ಹಾರರ್ ಬರುತ್ತೆ, ಓಕೆ ಇದು ಚೇಂಜ್ ಆಯಿತು ಅಂತ ಅಂದ್ಕೊತಾರೆ. ಸೊ ಹಂಗೆ ಹೋಗ್ತಾ ಹೋಗ್ತಾ ಹೆಂಡಲ್ಲಿ ಬಂದಾಗ ಅಪ್ಪ ಇದೊಂದು ಒಳ್ಳೆ ಕಂಟೆಂಟ್ ಸಿನಿಮಾ, ಗುರು ಒಂದು ಪ್ರೌಡ್ ಸಿನಿಮಾ ಅಂತ ಅಂದ್ಕೊಂಡೇ ಬರ್ತಾರೆ. ಓಕೆ,
ಒಬ್ಬ ಟೆಕ್ನಿಷಿಯನ್ನ ಕ್ರಿಯೇಟಿವ್ ಲೀಡ್ ಅಂತ ನಾ ಕರೆಯೋಕೆ ಇಷ್ಟಪಡ್ತೀನಿ. ಸೊ ಡೈರೆಕ್ಟರ್ ಸೂಪರ್ವಿಷನ್ನಲ್ಲಿ ಎಷ್ಟು ಟೋಟಲ್ ಕಟ್ಸ್ ಮಾಡಿದ್ರಿ? ಇದು ನಿರ್ದೇಶಕರ ಪ್ರಶ್ನೆ. ಸುಮಾರು ಮಾಡಿದ್ವಿ, ಅದು ಪವನ್ ಸರ್ಗೂ ಕೆಲವೊಂದು ಇಷ್ಟ ಆಗಿಲ್ಲ ಸ್ಟ್ರಿಮ್ ಮಾಡಿದ್ದು, ಬಟ್ ಒಂದು ಕರೆಕ್ಟಾಗಿರೋ ರೀಸನ್ ಕೊಟ್ಟಾಗ ಅವ್ರಿಗೆ ಇಷ್ಟ ಆಯಿತು. ಬಟ್ ಅದ್ರಲ್ಲಿ ತುಂಬ ಡಿಸಪಾಯಿಂಟ್ ಆಗಿದ್ದಾರೆ ಪವನ್ ಸರ್, ಅದಂತೂ ಗೊತ್ತು. ಬಟ್ ಎಂಡ್ ಆಫ್ ದ ಡೇ ಮೂವಿ ಇಸ್ ಇಂಪಾರ್ಟೆಂಟ್ ಅಷ್ಟೇ. ಎಸ್. ಒಂದು ಸೀನಲ್ಲಿ ಒಂದಷ್ಟು ಫ್ಲಾಸ್ ಇರುತ್ತೆ, ಆ ಚಿಕ್ಕ ಪುಟ್ಟ ತಪ್ಪುಗಳು ಅಥವಾ ಫ್ಲಾಸ್ನೆಲ್ಲ ತೆಗೆದು ಒಂದು ಸೀನ್ನ ಬ್ಯೂಟಿಫುಲ್ ಹೇಗೆ ಮಾಡ್ತೀರಾ? ಅದೇ ಶಾರ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಶಾರ್ಟ್ಸ್ ನೋಡಿಕೊಂಡು, ಇಲ್ಲ ಒಂದು ಆರ್ಟಿಸ್ಟ್ದು ಪರ್ಫಾರ್ಮೆನ್ಸ್ ವೀಕ್ ಆಗಿರ್ಬೋದು, ಸೊ ಅವಾಗ ಓವರ್ ಲ್ಯಾಪ್ಸ್ ಮಾಡೋದು ಅಥವಾ ವೈಡ್ ಇಲ್ಲ ಡಬ್ಬಿಂಗಲ್ಲಿ ಏನಾದರೂ ಚೇಂಜ್ ಮಾಡುವಂತ ನೋಡಿಕೊಂಡು ಅದು ಪ್ಲ್ಯಾನ್ ಮಾಡಿ ಮಾಡಬೇಕಾಗುತ್ತೆ. ಓಕೆ. ಆ ಸೀನ್ ನಿಮಗೆ ಎಡಿಟ್ ಮಾಡೋದಕ್ಕೆ ತುಂಬ ಖುಷಿ ಕೊಟ್ಟಿದ್ದು? ಆ್ಯಕ್ಚುಲಿ ಆ ಸೀನ್ನ ನಾನು ರಿಮೂವ್ ಮಾಡಿಬಿಟ್ಟಿನಿ ಸಿನಿಮಾಯಿಂದ. ಇಲ್ಲ, ಒಂದು ಮದರ್ ಸೆಂಟಿಮೆಂಟ್ ಸೀನ್ ಇತ್ತು. ಓಕೆ. ಸೊ ಅದು ರಿವೀಲ್ ಮಾಡ್ಬೋದು ಇಲ್ಲೋ ಗೊತ್ತಿಲ್ಲ. ಸೊ ಅದು ತುಂಬ ಹಾರ್ಟ್ಫುಲ್ ಟಚಿಂಗ್ ಸೀನ್ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅದೇ ಸಮ್ಮ ಇದರಿಂದ ತೆಗಿಬೇಕಾಗಿ ಬಂತು. ದಟ್ ವಾಸ್ ಮೈ ಆಲ್ವೇಸ್ ಫೇವ್ರೆಟ್ ಸೀನ್. ಓಕೆ. ಸೊ ಧೀರ ಸಾಮ್ರಾಟ್ನ ಟ್ರೇಲರ್ ಅಂತ ಬಂದಾಗ ಸಾಕಷ್ಟು ವರ್ಷನ್ಗಳ ಮೇಲೆ ವರ್ಷನ್ಗಳು ಅಂತ ಎಡಿಟ್ ಮಾಡ್ತಾ ಹೋದ್ರಂತೆ. ಇದು ನಿರ್ದೇಶಕರಿಂದ ಬಂದಿರುವಂಥ ವಿಷಯ. ಅವರು ಹೇಳ್ತಾ ಇದ್ದಾರೆ ದಟ್ ಟೇಬಲ್ಗೆ ಬಂದಾಗ ಇದು ಪರ್ಫೆಕ್ಟ್ ಅಂತ ಬರೋರಂತೆ, ಬಟ್ ಸ್ಟಿಲ್ ಮತ್ತೆ ಚೇಂಜಸ್ ಮಾಡೋರಂತೆ. ಇದು ನಿಮಗೆ ಎಲ್ಲೋ ಮನದಾಳದಲ್ಲಿ ಎಷ್ಟು ಇರಿಟೇಟ್ ಆಗಿದೆ ಅಂತ ಅನ್ನೋದನ್ನ ಈಗ ಇಲ್ಲಿ ಹೇಳಿ. ಅದು ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಟ್ರೈಲರ್ ಬಗ್ಗೆ, ಬಿಕಾಸ್ ಸಿನಿಮಾ ಮುಗಿಸ್ಬಿಟ್ಟು ಈಸಿಯಾಗಿ ಏನೋ ಒಂದು ಮಾಡಿಕೊಂಡು. ಟ್ರೈಲರ್ ಅಂತ ಬಂದಾಗ ಫಸ್ಟ್ ವರ್ಷನ್ ಕೂತ್ಕೊಂಡ್ವಿ, ಸತಿ ಅದ್ಭುತ ಸತಿ ಅಂದ್ಬಿಟ್ಟು ಫೈನಲ್ ಅಂದ್ಬಿಟ್ಟು ಅವ್ರ ಮೊಬೈಲ್ ತೊಗೊಂಡು ಹೋದ್ರು, ನಾನು ಹಾಕ್ಕೊಂಡಿದ್ದೆ. ಸೊ ಒಂದು ಸತಿ ನೋಡಿದಾಗ ಸರ್ ಟ್ರೈಲರ್ ಯಾಕೋ ಇಷ್ಟ ಆಗ್ತಿಲ್ಲ ಅಂತ ಡಿಸ್ಕಸ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 12-13 ವರ್ಷನ್ಸ್ ಆಗಿದೆ, ಒಂದು 13 ವರ್ಷನ್ ಆಗಿದೆ. ಸೊ ಈಗ ರೀಸೆಂಟಾಗಿ ಒಂದು 10 ದಿವಸದಿಂದ ಫೈನಲ್ ಅಂತ ತೊಗೊಂಡು ಹೋಗಿದ್ದಾರೆ, ಮ್ಯೂಸಿಕ್ ಆಗ್ತಾಯಿದೆ ಗೊತ್ತಿಲ್ಲ ಫೈನಲ್ ಆಯ್ತು ಅಂತ. ಬಟ್ ನನಗೆ ಏನು ಅನಿಸ್ತಾ ಫೈನಲ್ ಅಂದ ತಕ್ಷಣ ನನಗೊಂದು ಸತಿ ಓಕೆ ಚೆನ್ನಾಗಿದೆ ಅನಿಸ್ತಾ ಇದೆ ಅಂದ್ಕೊಂಡು ಹೋಗ್ತೀನಿ. ಮತ್ತೆ ಫೋನ್ ಮಾಡ್ತಾರೆ, ಸತಿ ಯಾಕೋ ಇಷ್ಟ ಆಗ್ತಿಲ್ಲ ಇನ್ನೊಂದು ಸತಿ ನೋಡೋಣ ಅಂತ. ಬಟ್ ಎಲ್ಲೋ ಅದು ನನಗೂ ಒಂದು ಚಾಲೆಂಜಿಂಗ್ ಅನ್ನಿಸ್ತು, ಬಿಕಾಸ್ ನನಗೆ ಫಸ್ಟು ಸ್ಯಾಟಿಸ್ಫೈ ಮಾಡಿಸೋದೆ ಡೈರೆಕ್ಟರ್ನ ಸ್ಯಾಟಿಸ್ಫೈ ಮಾಡಿಸ್ಬೇಕಷ್ಟೇ. ಸೊ ಓಕೆ ಫೈನ್ ಅಂದ್ಬಿಟ್ಟು ಮಾಡ್ತಾ ಇವಾಗ ಬೆಟರ್ ವರ್ಷನ್ ಬಂದಿದೆ ಅಂತ ಅನಿಸ್ತಾ ಇದೆ. ಈಗ ಬಂದಿರೋ ವರ್ಷನ್ ಬೆಟರ್ ವರ್ಷನ್ ಅನಿಸ್ತು, ಬಿಕಾಸ್ ಸಿನಿಮಾ ನಾನು ಹೇಳ್ದಾಗೆ ಹಾರರ್ ಇದೆ, ಥ್ರಿಲ್ಲರ್ ಇದೆ, ಕಮರ್ಷಿಯಲ್ ಇದೆ, ಕಂಟೆಂಟ್ ಇದೆ. ಸೊ ಇಷ್ಟನ್ನು ನಾವು ಟ್ರೈಲರಲ್ಲಿ ತೋರಿಸ್ಬೇಕು ಅಂದರೆ ತುಂಬ ಚಾಲೆಂಜಿಂಗ್ ಅನ್ನಿಸ್ತು, ಯಾಕಂದರೆ ಅಷ್ಟು ಈಸಿ ಟ್ರೈಲರ್ ಅಲ್ಲ, ನಾರ್ಮಲಾಗೆ ಕಟ್ ಮಾಡಿ ಮಾಡ್ಬೋದಾಗಿತ್ತು. ಸೊ ಇದರಲ್ಲಿ ಏನೋ ಒಂದು ಮಾಡಬೇಕಿತ್ತು. ಸೊ ಅದು ಪವನ್ ಸರ್ ಮೈಂಡಲ್ಲಿದೆ. ಸೊ ಅವ್ರು ನನ್ನ ಜೊತೆ ಡಿಸ್ಕಸ್ ಮಾಡಿದಾಗ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಟೇಬಲ್ ಹೋದಾಗ ಇಷ್ಟನೇ ಆಗ್ತಾ ಇರಲಿಲ್ಲ ನಮಗೇನೆ. ಸೊ ಅದು ಇವಾಗ ಲಾಸ್ಟ್ ಏನು ಬಂದಿದೀವೋ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಬಟ್ ಫೈನಲ್ ಔಟ್ಪುಟ್ ನೋಡಬೇಕು. ಓಕೆ. ಆ್ಯಂಡ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಧೀರ ಸಾಮ್ರಾಟ್ ಚಿತ್ರತಂಡದಿಂದ ಆಲ್ ದಿ ವೆರಿ ಬೆಸ್ಟ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ನಿಮ್ಮ ಮಾತುಗಳನ್ನ ಹಂಚಿಕೊಂಡಿದ್ದಕ್ಕೆ.